ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಅಪೂರ್ಣಗೊಂಡ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ಮೂರನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಪ್ರತಿಭಟನೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಪೃಥ್ವಿ ರೆಡ್ಡಿ ಅವರು ಮತ್ತು ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಭಾಗವಹಿಸಿ ಈ ರಸ್ತೆಯನ್ನು ಇನ್ನೇನು ಕೆಲವು ದಿನಗಳಲ್ಲಿ ಸರಿಪಡಿಸಲು ಹೋದ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರೊಂದಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಬೆಂಗಳೂರು ಚಲೋ ಮಾಡಲಾಗುವುದೆಂದು ಈ ಮೂಲಕ ಇಲಾಖೆಗೆ ಎಚ್ಚರಿಕೆ ನೀಡಿದರು ಹಾಗೂ ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ 40% ಕಮಿಷನ್ ಪಡೆಯುವುದರಲ್ಲಿ ತಲ್ಲೀನವಾಗಿದೆ ಗುತ್ತಿಗೆದಾರರು ಸಂಘದ ಅಧ್ಯಕ್ಷರು ಸರ್ಕಾರದ ಜನಪ್ರತಿನಿಧಿಗಳು ಎಷ್ಟು ಪ್ರಮಾಣದ ಕಮಿಷನ್ ಪಡೆದು ಕಾಮಗಾರಿ ಮಾಡಿ ಹೇಗೆ ಮಾಡುವುದೆಂದು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದರೆ ಪ್ರತ್ಯುತ್ತರ ಇಲ್ಲದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿದ್ದಾರೆ ಮತ್ತು ಒಬ್ಬ ಬಿಜೆಪಿ ಕಾರ್ಯಕರ್ತ ಹಾಗೂ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಸರ್ಕಾರವೇ ನೇರ ಹೊಣೆ ಎಂದು ಹೇಳಿದರು ಧಾರವಾಡ ವಲಯ ಸುವಾರಿಗಳಾದ ರವಿಚಂದ್ರ ನೆರಬಂಚಿ ಶಿರಹಟ್ಟಿ ಮತಕ್ಷೇತ್ರದ ಅಧ್ಯಕ್ಷರಾದ ಮಲ್ಲನಗೌಡ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ದೊಡ್ಡಮನಿ ಮುಂಡರಗಿ ತಾಲೂಕು ಅಧ್ಯಕ್ಷರಾದ ಬಸವರಾಜ ರಾಮನಹಳ್ಳಿ ಸುಭಾಷ್ ಕುಂಬಾರ್ ಅರುಣ್ ಬಾರ್ಕೇರ ವೆಂಕಟೇಶ್ ಗುಗ್ಗರಿ ಅಶೋಕ್ ಉಳ್ಳಾಗಡ್ಡಿ ಷಣಮುಖಪ್ಪ ಹಾಲ್ಕೇರಿ ಸಂತೋಷ್ ತಳವಾರ್ ಖಾಜಾ ಸಾಬ್ ಕಲ್ಕೇರಿ ಬಸವರಾಜ್ ಉಳ್ಳಾಗಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಂಗನಾಥ್ ಜೆಕೆ ನ್ಯೂಸ್ ಕನ್ನಡ ಮುಂಡರಗಿ ಸರ್ ಇವಾಗ ನಿಮ್ಮ ಒಂದು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸರ್ಕಾರಕ್ಕೆ ಬಂದಿದೆ ಇವಾಗ ಕರ್ನಾಟಕದಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ರಿ ಯಾವ ರೀತಿಯಾಗಿ ನಿಮ್ಮ ಪಕ್ಷ ಸಂಘಟನೆ ಕರ್ನಾಟಕದಲ್ಲಿ ಜನರು ಬೆಂಬಲ ಈ ಪ್ರಶ್ನೆ ನೀವು ನಮ್ಮ ಹತ್ರ ಕೇಳಬಾರ್ದು ಈ ಪ್ರಶ್ನೆ ನೀವು ಜನರ ಹತ್ರ ಕೇಳಬೇಕು ಇವತ್ತಿನ ದಿವಸ 75 ವರ್ಷದಲ್ಲಿ ನಮ್ಮ ರಾಜ್ಯದ 6.5 ಕೋಟಿ ಜನ ಬೇರೆ ಬೇರೆ ಪಕ್ಷಗಳಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಆದರೆ ಅವರು ಮಾಡಿರೋ ಕೆಲಸ ನಾವೆಲ್ಲರೂ ನೋಡಿದ್ದೀವಿ ಈ ರಾಜ್ಯದಲ್ಲಿ 3 ಪಕ್ಷಗಳಿದೆ ಆದರೆ ಇರೋದು ಒಂದೇ ಥರ ರಾಜಕೀಯ ಲೂಟಿನ ರಾಜಕೀಯ ಕೋಮುವಾದದ ರಾಜಕೀಯ ಕುಟುಂಬದ ರಾಜಕೀಯ ಸ್ನೇಹಿತ ಪರ ರಾಜಕೀಯ ನೀವು ನೋಡಿರ್ತೀರಾ ಸುಮಾರು 2 ವರ್ಷದ ಹಿಂದೆ ಈ ಗುತ್ತಿಗಾರರ ಸಂಘ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದರು 40% ಕಮಿಷನ್ ಕೊಡದೆ ಇಲ್ಲಿ ಯಾವುದು ಕಾಂಟ್ರಾಕ್ಟ್ ಸಿಕ್ಕಲ್ಲ ಅಂತ ಪತ್ರ ಬರೆದಿದ್ದರು ಪ್ರತಿಯೊಬ್ಬರಿಗೆ ಪ್ರಧಾನಮಂತ್ರಿಯಿಂದ ಇಟ್ಕೊಂಡು ಪ್ರತಿ ಒಬ್ಬರಿಗೇನೋ ಅವರು ಪತ್ರ ಬರೆದಿರೋ ನಂತರ ಅದು ಏನು ಕ್ರಮ ತಗೊಳ್ಳಲಿಲ್ಲ ಸಂತೋಷ್ ಪಾಟೀಲ್ ಅಂತ ಒಂದು ವ್ಯಕ್ತಿ ಬಿ ಜೆ ಪಿನ ಕಾರ್ಯಕರ್ತ 2 ವರ್ಷ ಹಿಂದೆ ಯಾವುದೋ ಒಂದು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡಿದ ನಂತರ ಅವನು ಹಣ ವಾಪಸ್ ಸಿಕ್ಕದೇ ಇರೋ ಕಾರಣ ಅವನು ಆತ್ಮಹತ್ಯೆ ಮಾಡಿಕೊಂಡು ಆ ಸತ್ತಾಗ ಅವನು ಪತ್ರ ಬರಬಹುದ ನನ್ನ ಸಾವಿಗೆ ಈಶ್ವರಪ್ಪರೇ ಕಾರಣ ಅಂತ ಆದರೆ ಅವರಿಗೆ ರಾಜೀನಾಮೆ ಕೊಡಿಸಿದ್ರು ಅವ್ರದ್ದೇ ಸಿ ಐ ಡಿ ತನಿಖೆ ಮಾಡಿಬಿಟ್ಟು ಇಲ್ಲ ನಮಗೇನು ಸಾಕ್ಷಿ ಇಲ್ಲ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಕ್ಲೀನ್ ಶೀಟ್ ಕೊಟ್ಟರು ಅವ್ರಿಗೆ ಸಾಕ್ಷಿ ಬೇಕಿದ್ದರೆ ಮುಂಡರ್ಗಿ ಬಂದು ಈ ರಸ್ತೆ ನೋಡಲಿ ಈ ರಸ್ತೆ ಈ ಸ್ಥಿತಿನಲ್ಲಿರೋ ಕಾರಣ ಈ 40% 50% ಕಮಿಷನ್ನು ಇವತ್ತು ರಾಜ್ಯದಲ್ಲಿ ಗುತ್ತಿಗಾರರ ಸಂಘ ಇನ್ನೊಮ್ಮೆ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ಮುಂಚೆ 40% ಇದ್ದಿತ್ತು ಈಗ 50% ಅಷ್ಟು ಆಗಿದೆ ಅಂತ ಇವತ್ತು ನಮ್ಮ ರಾಜ್ಯದಲ್ಲಿ ಕಲ್ಪ ಕಾಮಗಾರಿಕೆ ಇರಲಿ ಕೆಟ್ಟ ರಸ್ತೆ ಇರಲಿ ಕೆಟ್ಟ ಚರಂಡಿ ಇರಲಿ ಕೆಟ್ಟ ನೀರಿನ ವ್ಯವಸ್ಥೆ ಇರಲಿ ಕೆಟ್ಟ ಸರ್ಕಾರಿ ಶಾಲೆ ಇರಲಿ ಕೆಟ್ಟ ಸರ್ಕಾರಿ ಆಸ್ಪತ್ರೆ ಇರಲಿ ಇದಕ್ಕೆ ಕಾರಣ ಲೂಟಿ ರಾಜಕೀಯ ಇದು ನಾವು ಎಲ್ಲ ಜನರು ಒಟ್ಟಿಗೆ ಬಂದು ಇದನ್ನು ಬದಲಾಯಿಸದೇ ಇದ್ದರೆ ಇನ್ನು ಮುಂದೆ ಇವತ್ತು 50% ಇರೋ ಕಮಿಷನ್ 100% ತಿಂದಾಗ್ತಾರೆ ಸರ್ ಇವಾಗ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ 724 ಕ್ಷೇತ್ರಗಳಲ್ಲೂ ನಿಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ನೀವು ಇದನ್ನು ಮಾಡ್ತಾ ಇದ್ದೀರಾ ಕೇವಲ ವಿಧಾನಸಭೆ ಚುನಾವಣೆ ಅಲ್ಲ ಝೆಡ್ ಪಿ ಟಿ ಪಿ ಆಗಲಿ ಯಾವುದಾದ್ರೂ ಪುರಸಭೆ ನಗರಸಭೆ ಚುನಾವಣೆ ಆಗಲಿ ನಾವು ಇಂಥ ನಮ್ಮ ಸುತ್ತು ಇರೋ ಜನಸಾಮಾನ್ಯರನ್ನ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ ಮುಂಡರಗಿಗೆ ನಮ್ಮ ಸಾಹೇಬ್ ರಾಜ್ಯಾಧ್ಯಕ್ಷರು ಪೃಥ್ವಿ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಪಕ್ಷದ ಕಾರ್ಯಕ್ರಮ ನಡೆಯುತ್ತೆ ನಾವೆಲ್ಲರೂ ಯುವಕರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮುಂಡರಗಿಯಲ್ಲೂ ಕೂಡ ನಮ್ಮ ಆಮ್ ಆದ್ಮಿ ಪಕ್ಷ ಬಹಳ ವಿಜೃಂಭಣೆಯಿಂದ ವಿಜಯೋತ್ಸವದ ಕಾರ್ಯಕ್ರಮವನ್ನು ಆಚರಿಸುತ್ತಾರೆ ವಿಧಾನಸಭಾ ಕ್ಷೇತ್ರ ಬದಲಾವಣೆಯನ್ನು ತರೋಣ ಅಂತೇಳಿ ನಾನು ಆಶಿಸ್ತೀನಿ ನಮಸ್ಕಾರ ಜೈ ಕರ್ನಾಟಕ ಮತ್ತೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಆಮ್ ಆದ್ಮಿ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ